ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದ್ರೆ, ಆನ್ಲೈನಲ್ಲಿ ಸುಮಾರು ಥರದ ಫ್ರಾಡ್ಗಳು ನಡೆಯುತ್ತೆ. ಅದರಲ್ಲಿ ಮೈನ್ ಆಗಿ ನೋಡೋದಾದರೆ, ಫಸ್ಟು ನಿಮ್ಮ ಒಂದು ಫೋನ್ಪೇ ಫ್ರಾಡು, ಗೂಗಲ್ ಪೇ ಫ್ರಾಡು. ನಿಮಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ನೀವು 3,000 ಗೆದ್ದಿದ್ದೀರಾ, 4,000 ಗೆದ್ದಿದ್ದೀರಾ, ಜಸ್ಟ್ ನೀವು ಅದನ್ನು ಕ್ಲೈಮ್ ಮಾಡ್ಕೊಬೇಕಷ್ಟೇ. ಸೊ ನಾನು ಏನು ಹೇಳೋದನ್ನು ಫಾಲೋ ಮಾಡಿ, ಫೋನ್ಪೇ ಓಪನ್ ಮಾಡಿ, ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಅಕ್ಸೆಪ್ಟ್ ಕೊಡಿ, ನಮ್ಮ ಪಿನ್ ಹಾಕಿ ಅಂತೆಲ್ಲ ಹೇಳ್ತಾರೆ. ಆದರೆ ಈ ಥರ ಯಾವುದೇ ಕಾಲ್ ಬಂದರೂ ಅದು ಖಂಡಿತ ಫ್ರಾಡ್ ಆಗಿರುತ್ತೆ. ನಾವು ಹಣವನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರದ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗಿಲ್ಲ, ಅಕ್ಸೆಪ್ಟನ್ನು ಕೊಡಬೇಕಾಗಿಲ್ಲ. ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಹಣ ಬರುತ್ತೆ, ಯು ಪಿ ಐ ಮುಖಾಂತರ ಆಗಿರಲಿ, ಬ್ಯಾಂಕ್ ಮುಖಾಂತರ ಆಗಿರಲಿ, ಯಾವುದೇ ಆಗಿರಲಿ. ಇನ್ನೂ ನೆಕ್ಸ್ಟ್ ನೋಡೋದಾದರೆ ಎ ಟಿ ಎಮ್ ಕಾರ್ಡ್ ಫ್ರಾಡ್. ಸೊ ಕಾಲ್ ಮಾಡಿಬಿಟ್ಟು, ನಿಮ್ಮ ಎ ಟಿ ಎಮ್ ಕಾರ್ಡ್ ಬ್ಯಾನ್ ಆಗಿದೆ ಸರ್, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ ಸರ್ ಅಂತೆಲ್ಲ ಹೇಳ್ತಾರೆ. ಹೇಳಿಬಿಟ್ಟು, ಸರ್ ನಿಮ್ಮ ಎ ಟಿ ಎಮ್ ಕಾರ್ಡನ್ನು ಅನ್ಬ್ಲಾಕ್ ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರನ್ನು ಹೇಳಿ, ನಂಬರನ್ನು ಹೇಳ್ತೀರಾ, ಮತ್ತು ನಿಮ್ಮ ಒ ಟಿ ಪಿಯನ್ನು ಹೇಳಿ ಹೇಳ್ತೀರಾ, ಮತ್ತೆ ಫೋನ್ ಮುಗೀತು ಅಷ್ಟೇ, ಕಟ್ ಮಾಡ್ತಾರೆ. ನಿಮ್ಮ ಅಕೌಂಟಲ್ಲಿ 0 ರುಪೀಸ್ ಬ್ಯಾಲೆನ್ಸೇ ಇರೋದಿಲ್ಲ. ಈ ಥರ ಫ್ರಾಡ್ಗಳು ನಡೆಯುತ್ತೆ ಆನ್ಲೈನಲ್ಲಿ. ಮತ್ತು ಇನ್ನೂ ನೆಕ್ಸ್ಟ್ ನೋಡೋದಾದರೆ ಸೈಬರ್ ಕ್ರೈಮ್ಸಲ್ಲಿ ಮೇಯ್ನ್ ಆಗಿ ನೋಡೋದಾದರೆ ಸೈಬರ್ ಬುಲ್ಲಿಂಗ್, ಸೈಬರ್ ಕ್ರೈಮ್ ಅಂತೆಲ್ಲ ಹೇಳ್ತಾರೆ. ಸೊ ಯಾರನ್ನಾದರೂ ಇಂಟರ್ನೆಟ್ನಲ್ಲಿ ಟಾರ್ಚರ್ ಕೊಡುವಂಥದ್ದು, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂತಹದ್ದು, ಈ ಥರ ಸುಮಾರು ನಡೆಯುತ್ತೆ. ಇನ್ನೂ ನೆಕ್ಸ್ಟ್ ನೋಡೋದಾದರೆ ಇ ಕಾಮರ್ಸ್ ಫ್ರಾಡ್ ಅಂತ. ಸೊ ಅದು ಯಾವುದು ಅಂತ ನೋಡೋದಾದರೆ, ವೆಬ್ಸೈಟ್ಗಳೆಲ್ಲ ಫೇಕ್ ವೆಬ್ಸೈಟ್ ಇರುತ್ತೆ, ಅದರಲ್ಲಿ ನಾವೇನಾದರೂ ಆರ್ಡರ್ ಮಾಡಿದ್ರೆ ಆಮೇಲೆ ಲಾಸ್ಟಿಗೆ ಬರೋದು, ಚೊಮ್ಮು ಕೂಡ ಬರಲ್ಲ, ಏನೋ ಒಂದು ಇಟ್ಕೆ ಎಲ್ಲ ತುಂಬಿಸಿ ಕಳಿಸ್ತಿರ್ತಾರೆ. ಸೊ ಆ ಥರ ಎಲ್ಲ ಮಾಡಿದ್ರೂ ಕೂಡ ನೀವು ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಓಕೆ, ಸೈಬರ್ ಕ್ರೈಮ್ ಡಾಟ್ GOV.in ಅಂತ. ಸೊ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಕೌಂಟನ್ನು ಫಸ್ಟು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ಸೊ ಅದರಲ್ಲಿ ನಿಮ್ಮ ಒಂದು ಫೋನ್ ನಂಬರು, ಇಮೇಲ್ ಐ ಡಿ, ಯೂಸರ್ ನೇಮು ಅದನ್ನೆಲ್ಲ ಹಾಕ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಲೊಕೇಶನ್ ಏನು, ಕರ್ನಾಟಕನ ಯಾವ ಜಿಲ್ಲೆ, ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇದೆ, ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೇಕು. ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದ್ಸಲಿ ಲಾಗಿನ್ ಮಾಡಬೇಕಾಗತ್ತೆ. ಲಾಗಿನ್ ಮಾಡಿಬಿಟ್ಟು ನಿಮಗೆ ಯಾವ ಥರದ ಫ್ರಾಡ್ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಫ್ರಾಡ್ ಯಾರಿಂದ ಆಗಿದೆ, ನಂಬರ್ ಏನು, ರೆಫರೆನ್ಸಿಗೆಲ್ಲ ಇಮೇಜಸ್ಸು, ಸ್ಕ್ರೀನ್ಶಾಟ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ವ, ಏನಾದರೂ ಪ್ರೂಫ್ ಇದ್ದರೆ ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡೋಕ್ಕೆಲ್ಲ ಆಪ್ಷನ್ ಇರುತ್ತೆ, ಅದನ್ನು ಹಾಕಿಬಿಟ್ಟು ನಿಮ್ಮ ಸಮಸ್ಯೆ ಏನು ಅಂತ ಹಾಕಿ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಬಹುದು. ಮೇ ಬಿ ಅವರು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಸೊ ಅತಿ ಶೀಘ್ರದಲ್ಲಿ ಸಾಲ್ವ್ ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿಯೂ ನಿಮ್ಮ ಒಂದು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟನ್ನು ರೈಸ್ ಮಾಡಬಹುದು. ಅವರು ನಿಮ್ಮ ಒಂದು ಕಂಪ್ಲೇಂಟನ್ನು ತಗೊಂಡು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಇಲ್ಲಾಂದರೆ ನೀವು ಮನೆಯಿಂದನೇ 100ಗೆ ಕಾಲ್ ಮಾಡಿಬಿಟ್ಟು ಸಮಸ್ಯೆ ಬಗ್ಗೆ ಹೇಳಿ ನಿಮ್ಮ ಕಂಪ್ಲೇಂಟನ್ನು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಮಾಡಿದ್ರೆ ನೀವು ಮನೆಯಿಂದನೇ ಸೈಬರ್ ಕ್ರೈಮ್ ಕಂಪ್ಲೇಂಟನ್ನು ಫೈಲ್ ಮಾಡಬಹುದು. ಓಕೆ, ಸೊ ಫೈಲ್ ಮಾಡಿಬಿಟ್ಟು ಮತ್ತೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿರೋ ಅವಶ್ಯಕತೆ ಕೂಡ ಇರುತ್ತೆ. ಅದನ್ನು ನೀವು ಮೇನಾಗಿ ಮೈಂಡ್ನಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನಿವಿನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್. ಮರದೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕನ್ನಡ ಟೆಕ್, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಯಾಕಂದರೆ ನಾನು ಯಾವಾಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಾನು ಅಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ನಿಮಗೆ ಯೂಟ್ಯೂಬ್ನಲ್ಲಿ ನೋಟಿಫಿಕೇಶನ್ ಬರಲಿಲ್ಲ ಅಂದರೂ ಕೂಡ ಅದರಲ್ಲಿ ನಾನು ಸ್ಟೋರೀಸ್ ಎಲ್ಲ ಹಾಕ್ತೀನಲ್ಲ, ಆ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ನನ್ನ ವೀಡಿಯೋಗಳನ್ನು ಫಸ್ಟ್ ನೋಡ್ಕೊಬಹುದು.